ಅಣ್ಣ ನೋಡಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟವ್ರ ಇಲ್ವ ಇಲ್ಲ. ಓಕೆ ಓಕೆ ಓಕೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ಒಂದು ಪ್ರಾಂಕ್ ವಿಡಿಯೋ. ಇದ್ರಲ್ಲಿ ಯೂಸ್ ಆಗಿರೋ ಪೊಲೀಸು, ಪೊಲೀಸ್ ಯೂನಿಫಾರ್ಮು, ಅವರೆಲ್ಲ ಪೊಲೀಸ್ ಅವ್ರು ಬಂದು ಆರ್ಟಿಸ್ಟ್ ಅಂಡ್ ಯೂನಿಫಾರ್ಮ್ ಬಂದು ರೆಂಟ್ ತಗೊಂಡಿರೋದು. ಇದು ಯಾವುದು ರಿಯಲ್ ಇನ್ಸಿಡೆಂಟ್ ಅಲ್ಲ, ಇಟ್ಸ್ ಅ ಪ್ರಾಂಕ್ ಜಸ್ಟ್ ಟು ಎಂಟರ್ಟೈನ್ ಯು ಗೈಸ್ ಅಷ್ಟೇ. ನನ್ನ ಲೈಫ್ ಅಲ್ಲೇ ಬಿಗ್ಗೆಸ್ಟ್ ಪ್ರಾಂಕ್ ನಮ್ಮ ಅಪ್ಪ ಅಮ್ಮ ಮೇಲೆ ನಾನು ಪ್ಲಾನ್ ಮಾಡ್ತಿರೋದು, ಅದು ಬಂದು ಪೊಲೀಸ್ ನನ್ನ ಇವತ್ತು ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಪ್ರಾಂಕ್. ಇಂತ ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ನಮ್ಮ ಇನ್ನೊಂದು ಜಾಗ ಇದೆ, ಆ ಜಾಗದಲ್ಲಿ ನನ್ನ ಆರ್ಟಿಸ್ಟ್ಗಳು ಏನಿದ್ದಾರೆ ಅವರೆಲ್ಲ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ತಾ ಇದಾರೆ. ಸಾಹಿಲ್ ಸಂಜೆಯಲ್ಲಿದ್ದಾರೆ ಆ್ಯಂಡ್ ಅವರು ಇಲ್ಲಿ ಕರ್ಕೊಂಬರ್ತಾರೆ. ನನಗೆ ಜಿಮ್ಗೆ ಹೋಗಿ ನಾರ್ಮಲ್ ಡೇ ಥರ ಜಿಮ್ಗೆ ಹೋಗಿ ವಾಪಸ್ ಬಂದಿದ್ದೀನಿ. ಈಗ ನಾರ್ಮಲ್ ಆಗಿ ವ್ಲಾಗು ನಾನು ದಿನ ವ್ಲಾಗ್ ಮಾಡ್ತೀನಿ, ನಮ್ಮ ಮನೇಲಿ ಎಲ್ಲರೂ ಗೊತ್ತಿರೋ ಡೈಲಿ ವ್ಲಾಗು. ಸೊ ನಾನು ಯೂಶಲ್ ಆಗಿ ಫೋನ್ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ವ್ಲಾಗ್ ಮಾಡಿಕೊಂಡು. ಸೊ ಯಾರಿಗೂ ಡೌಟ್ ಬರಲ್ಲ, ನಾನು ಇನ್ನೊಂದು ಹಿಡನ್ ಕ್ಯಾಮ್ರಾ ಇಡೋಣ ಅಂದ್ಕೊಂಡೆ ಮನೇಲಿ. ಮನೇಲಿ ಹಿಡನ್ ಕ್ಯಾಮ್ರಾ ಇಟ್ಟರೆ ನಮ್ಮ ಅಪ್ಪ ಅಮ್ಮ ಪ್ರತಿಯೊಂದು ಮೂಲೆ ಮೂಲೆ ಗೊತ್ತು. ಒಂದ್ಸರಿ ಕ್ಯಾಮ್ರಾ ಕಾಣಿಸ್ಬಿಡ್ತು ಅಂದರೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ತುಂಬ ನಾರ್ಮಲ್ ಆಗಿ ಕೈ ಇಟ್ಕೊಂಡು ಕೈಯಲ್ಲೇ ನಾನು ಪ್ರ್ಯಾಂಕ್ ಮಾಡ್ತಿರೋ ಥರ ಪ್ಲಾನ್ ಮಾಡಿದ್ದು. ಅದು ಬಿಟ್ಟರೆ ಇವಾಗ ಮೂರು ಜನ ಪೊಲೀಸ್ ಅವ್ರು ಯಾರಿದ್ದಾರೆ ಅವ್ರ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನೋಡಿ ಇವರೇ ಆ ಪೊಲೀಸ್ ಅವ್ರು ಹೆಂಗಿದ್ದಾರೆ ಅಂತ. ಈಗ ನಾನು ಅಲ್ಲಿ ಕಾಲ್ ಮಾಡಿ ಹೇಳಿದೆ ಪ್ರ್ಯಾಂಕ್ ಮಾಡೋಕೆ ಕಾಲ್ ಮಾಡು, ಕಾಲ್ ಮಾಡೋಕೆ ಹೇಳು ಅಂತ ಅವ್ರು ಕಾಲ್ ಮಾಡ್ತಾರೆ. ಹಾಂ, ಸಮೀರ್ ಅವ್ರು ಇದ್ದಾರಾ? ಯಾರು ಮಾತಾಡ್ತಾ ಇರೋದು? ಅಮ್ಮ ಸ್ಟೇಷನಿಂದ. ಹಲೋ, ಹಾಂ ಸರ್, ಯಾರಿದು? ಸಮೀರ್ ಅವರಾ? ಯಾರಿದು? ಯಾರೋ ಪ್ರ್ಯಾಂಕ್ ಮಾಡ್ತಾ ಇದೀರಾ? ಯಾರೋ ಪ್ರ್ಯಾಂಕ್ ಮಾಡ್ತಾ ಇದೀರಾ? ಹಲೋ, ನಾನು ಸಮೀರ್ ಅಂತ. ಮನೇಲಿದ್ದೀನಿ. ಸರ್ ಹೇಳಿ. ಹಂಗೆ ಆಚೆ ಬಂದಿದ್ವಿ ಸರ್ ಊಟಕ್ಕೆ. ಇಲ್ಲ ಸರ್, ಏನಾಗಿಲ್ಲ. ಯಾಕೆ? ಯಾರೋ ಪ್ರ್ಯಾಂಕ್ ಮಾಡಕ್ ಕಾಲ್ ಮಾಡಿದೀರಾ? ಸುಮ್ಮನೆ ಫೋನ್ ಇಟ್ಬಿಡಿ. ಆಗಲ್ಲ ಸರ್, ಆಗಲ್ಲ. ನಾನು ಮೊದ್ಲೇ ಟೆನ್ಷನ್ ಇದ್ದೀನಿ. ಮನೇಲಿದ್ದೀನಿ, ವಿದ್ಯಾರಣ್ಯಪುರ. ಬನ್ನಿ ಬನ್ನಿ. ಅಯ್ಯೋ, ಎದುರ್ತೀವ ನಾವು. ಅಯ್ಯೋ, ಎದುರ್ತೀವ ನಾವು. ನಿಮ್ಮ ಮನೆ ದೇವ್ರ ಮೇಲೆ ಹಣೆ ಮಾಡಿ. ಬನ್ನಿ ಬನ್ನಿ. ನಿನ್ನ ಕಾರ್ ಟಚ್ ಆಯ್ತಲ್ಲ ಗೈಸ್, ನಿನ್ನ ಕಾರ್ ಟಚ್ ಆಯ್ತು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಂಕಿ ಪ್ರ್ಯಾಂಕ್ ಹಿಂಗ್ ಮಾಡ್ತಿರ್ಬೋದು. ಇದೇ 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 ಬರಲ್ಲ ಅಂತ ನೋಡೋಣ. ಬರ್ಲಿ, ಬರಲ್ಲ ಅನ್ಸುತ್ತೆ. ಸುಮ್ನೆ ಯಾರೋ ಪ್ರ್ಯಾಂಕ್ ಹಿಂಗ್ ಮಾಡಿರ್ಬೋದು. ಇಲ್ಲ, ಅವ್ನು ನಿನ್ನೆ ಕೂಗಾಡ್ತಿದ್ದ. ಏನ್ ಟಚ್ ಆಗಿದ್ದ? ಅವ್ನ ಗಾಡಿಗೆ ಟಚ್ ಆಯ್ತು, ಕಾರು ಬಿದ್ದ. ಅಷ್ಟೇ. ನಾನು ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನ್ ಗುಲ್ ಆಗ್ಬಿಡ್ತಾನೆ. ನಾನು ಅದೇ ಹೇಳ್ದೆ, ಇವ್ನು ಫೋನ್ ಮಾಡ್ಬಿಟ್ಟು ಇವನು ನಿಧಾನಕ್ಕೆ ಮಾತಾಡ್ತಾನೆ. ಪ್ರ್ಯಾಂಕ್ ಪ್ರ್ಯಾಂಕ್ ಆಗ್ಬಿಟ್ಟು ಎಕ್ಕಿ ಹೆಂಗ ಮಾತಾಡ್ಬಿಟ್ಟ ಸೈಲ್. ಇವನು ಅವ್ರು ಆನ್ ದ ವೇ ಇದ್ದಾರೆ. ನಮ್ಮ ಅಮ್ಮ ಆಗ್ಲಿ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪನು ಫುಲ್ ಟೆನ್ಷನ್ ಇದ್ದಾರೆ, ಎಷ್ಟು ಏನಾಗುತ್ತೆ ಅಂತ. ನಮ್ಮ ಸುಮ್ನೆ ಡೋರ್ ಡೋರ್ ಸೌಂಡಾದ್ರೆ ನಮ್ಮ ಅಮ್ಮ ಎದುರ್ತವ್ರೆ. ಪೊಲೀಸ್ ಬರ್ತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ನಮ್ಮ ಅಮ್ಮ ಎದುರ್ತವ್ರೆ. ನಮ್ಮ ಆಗ್ಲೇ ಫುಲ್ ಬೈತವ್ರೆ, ಏನಕ್ಕೆ ಆಚೆ ಹೋಗಿ ಬರ್ತೀನಿ ನೀವು ಅಂತ. ಬರ್ತಾರೆ ಬರ್ತಾರೆ, ಮೇಲೆ ಕೆಳಗಿದ್ದಾರಂತೆ. ಬನ್ನಿ ಸರ್.
ಹೇಳಿ ಸರ್. ಸರ್ ಬನ್ನಿ 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 ಸರ್ ಬನ್ನಿ. ಶೂಸ್ ಹಾಕೊಂಡೆ ಬನ್ನಿ ಪರಲ್ಲ. ಹೌದು ಸರ್ ಮಾತಾಡಿದ್ದು ನೀವೇನಾ? ಹೌದು ಸರ್ ನಾನು ಕೂತ್ಕೊಂಡು ಅವರು ಪ್ರ್ಯಾಂಕ್ ಅನ್ಕೊಂಡು ಪ್ರ್ಯಾಂಕ್ ಅನ್ಕೊಂಡು ಮಾತಾಡಿದ್ರು ಸರ್. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಮಾಡ್ತಿದ್ರ ನೀವು? ನಾನು ಯೂಟ್ಯೂಬರ್ ಸರ್. ನಿನ್ನೆ ನೈಟ್ ಎಲ್ಲಿ ಕಂಡು? ಅದೇ ನಿನ್ನೆ ಅವರು ಗಾಡಿ ಓಡಿಸ್ತಾ ಇದ್ರು. ಸೊ ಅದು ಟಚ್ ಆಗಿದೆ ಗಾಡಿ ಒಬ್ರಿಗೆ. ಅವ್ರಿಗೇನ್ ಜಾಸ್ತಿ ಏನಾಗಿಲ್ಲ, ಟಚ್ ಆಗಿ ಬಿದ್ದರು ಅಷ್ಟೇ. ಎಷ್ಟು ಗಂಟೆ? ಎಷ್ಟು ಗಂಟೆನು? ಇಲ್ಲ ಇಲ್ಲ ಅದೆಲ್ಲ ಇಲ್ಲ. ಇವನು ಎಷ್ಟು ಒಳ್ಳೆ ಕಂದನು. ಅವರು ರಾಜೇಶ್ವರಿ ಅಂತ ಲೇಡಿ. ಓಕೆ ಇಲ್ಲಿ ಸಾಕಾನಗರ ಎಸ್ಎನ್ಸಿ. ಇವರು ಟಚ್ ಮಾಡಿದ್ದಾರೆ. ಟಚ್ ಮಾಡಿ ಮೂರು ಜನ ಇದ್ದರು. ಸಿ ಸಿ ಕ್ಯಾಮ್ರಾ ಎಲ್ಲ ಇದೆ ಸ್ಟೇಷನ್. ಎಷ್ಟು ಯಾರು ಹೇಳಿದ್ರಿ? ಮೂರು ಜನ. ಮೂರು ಜನ ರಾಶಾಗಿ ಬೈದು ಗಾಡಿ ಹೆಂಗೆ ಹೋಗಿದೆ ಅಂತಂದರೆ ಅಷ್ಟು ಆ ಸಿ ಸಿ ಕ್ಯಾಮ್ರಾ ಇದರಲ್ಲೇ ಫುಟೇಜ್ ಎಲ್ಲ ಗೊತ್ತಾಗುತ್ತೆ. ಅಷ್ಟು ಇದಾಗಿ ಓಡಿದ್ದಾರೆ. ನೀವೆಲ್ಲ ಯೂಟ್ಯೂಬರ್ ಆಗಿ ಇಷ್ಟೆಲ್ಲ ನೇಮ್ ಮಾಡಿ ಈ ಥರ ಮಾಡಿದ್ರೆ ಏನು ಹೇಳ್ಬೇಕು ಅಂದರೆ ಅಷ್ಟೊಂದು ಸ್ಪೀಡ್ ಏನು ಇರಲಿಲ್ಲ ಸರ್. ಮೆತ್ತಗೆ ಹೋಗ್ತಾ ಇದ್ದಾರೆ. ಬಿದ್ದಾಗ ಅಟ್ಲೀಸ್ಟ್ ನಿಮ್ಮ ಮನೆಯ ಚಾನ್ಸ್ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ ಚಾನ್ಸ್ ಆದ್ರೂ ತಪ್ಪವ್ರದಲ್ಲ ಸರ್. ಮಧ್ಯ ಬಂದಿದ್ದು ನಂದೆಲ್ಲ ರೆಕಾರ್ಡ್ಸ್ ಬಂದಿದೆ. ನೀವು ಎಲ್ಲಿಂದ ಬಂದ್ರಿ, ಎಕ್ಸಿಟ್ ಆದ್ರಿ, ಎಲ್ಲಿ ಮೂವ್ ಆದ್ರಿ, ಎಷ್ಟು ಫಾಸ್ಟ್ ಅಲ್ಲಿ ಹೋದ್ರಿ, ಎಲ್ಲ ಇದೆ. ಅದು ಫೋನ್ ಮಾಡಿ ಬಾ ಸ್ಟೇಷನ್ಗೆ ಅಂದ್ರೆ ಅದರಲ್ಲೂ ಇಲ್ಲ ಕೇಳಿದಾಗ ಯಾರೋ ಪ್ರ್ಯಾಂಕ್ ಮಾಡ್ತಾರೆ ಮನೆ ಹುಡ್ಕೊಂಡ್ ಬರ್ತಾರಲ್ಲ. ಸೊ ಅದು ಪ್ರ್ಯಾಂಕ್ ಅನ್ಕೊಂಡು ನಮಗ ಇಲ್ಲ ಮಮ್ಮಿ ಪ್ರ್ಯಾಂಕ್ ಮಾಡಕ್ ಮಾಡ್ತಾರಲ್ಲ, ಇಲ್ಲ ಕೂಡ ಅವ್ರ ಇನ್ಸ್ಪೆಕ್ಟರ್ ಅದಕ್ಕೆ ಅದಕ್ಕೆ ಡೈರೆಕ್ಟ್ ಅವ್ರು ಕೊಟ್ಟನಲ್ಲ ನಿಮ್ಗೆ ನಾನು ಅವಾಗ ಇಮಿಡಿಯೇಟ್. ಯಾಕೆ ತುಂಬಾ ಜನ ಮಾಡ್ತಾರಲ್ವಾ ಅದ್ರಗೋಸ್ಕರ ನೋಡಿ ಹೇಳ್ತಾರೆ. ನಮ್ದೇ ಆದ ಕೆಲಸಗಳು ಇರ್ತವೆ. ಕರೆಕ್ಟ್ ಕರೆಕ್ಟ್ ನೀವು ಹೇಳೋದು ಅರ್ಥ ಆಯ್ತು. ಇಲ್ಲಿ ಇವರು ಕಾಲ್ ಮಾಡಿ ಮಾತಾಡೋ ಅಟ್ಲೀಸ್ಟ್ ಸ್ಟೇಷನ್ ಹತ್ರ ಬಂದು ಒಂದು ರೆಸ್ಪಾನ್ಸಿಬಿಲಿಟಿ ಅದು. ಎಷ್ಟು ಟಚ್ ಆಗಿರೋದಷ್ಟೇ ಅಲ್ಲಿ ಜಾಸ್ತಿ ಟಚ್ ಆಗಿರೋದು ಅಂತ ಅಲ್ಲಿ ಏನಾಗಿದೆ ನೋಡಿದ್ಯಾ? ತಿರುಗಿ ಏನಾಗಿದೆ ಸರ್ ಪೊಸಿಷನ್ ಏನಾಗಿದೆ ನೋಡಿ? ಏನಾಗಿದೆ ಸರ್? ಬಾ ಈಗ ತೋರಿಸ್ತೀನಿ ಬನ್ನಿ ಸರ್. ಸ್ಟೇಷನ್ ಹಾಸ್ಪಿಟಲ್ಗೆ ತೋರಿಸ್ತೀನಿ ಬಾ. ಬನ್ನಿ ಸರ್ ಹೋಗೋಣ. ಏನಾಗಿದೆ ಬನ್ನಿ ಸರ್. ಅಯ್ಯೋ ಏನಾಗಲ್ಲ ಬಂದಿದ್ದಾರೆ. ಸರ್ ಏನ್ ಟಚ್ ಆಗಿದೆ ಸರ್ ಮಾತಾಡೋದು? ಪ್ರಾಣದ ಬೆಲೆ ಒಂದು ಪ್ರಾಣದ ಬೆಲೆ ಬನ್ನಿ ಸರ್ ಹೊರಗಡೆ ಬನ್ನಿ ಸರ್. ಬರ್ಕಾರ ಕ್ಯಾಮ್ರಾ ಬರ್ಕಾರ ನೀನು ಒಂಥರ ಐನಾತಿ ನಮಗ ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ಸ್ಟೇಷನ್ 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 ಬಾ ಸ್ಟೇಷನ್ ಸ್ಟೇಷನ್ ನೋಡಿ ಕರ್ಕೊಂಡು ಹೋಗ್ತೀವಿ ಬನ್ನಿ. ಸ್ಟೇಷನ್ ಸ್ಟೇಷನ್ ಎಫ್ ಐ ಆರ್ ಮೂವ್ ಮಾಡಿ ಆ ಪೇಷಂಟ್ ತೋರಿಸಿದ್ರೆ ಬೇಡ ನಾನು ಕರ್ಕೊಂಡು ಹೋಗಿ. ಸರ್ ಅವನು ಇದ್ದ ಅಯ್ಯೋ ಬಿಡ್ತಾನೆ ಇಲ್ಲ ನನ್ನ. ನಾನ್ ಬರ್ತೀನಿ ನಾನ್ ಬರ್ತೀನಿ.
ಹಿಂಗೆಲ್ಲ ಹುಡುಗಾಟ ಆಗ್ಬಿಟ್ಟಿದೆ. ಹೌದಾ? ಟೋಪಿನ ಗಾಡಿಲಿ ಇಟ್ಬಿಟ್ಟವ್ರೆ. ಆಚೆ ಆಚೆ ಕರ್ಕೊಂಡು ಹೋಗಿ, ಆಚೆ ಕರ್ಕೊಂಡು ಆಚೆ ಆಚೆ ಗಾಡಿ ತಗೋ. ಹೇ ಫೋನ್ ಮಾಡ್ಬಿಡ್ತಾರೆ, ಹೆಚ್ಕೋ ಹೋಗ್ರು, ಯಾವ್ದಾದ್ರು ಫೋನ್ ಮಾಡ್ಬಿಡ್ತಾರೆ, ಹೋಗ್ರು. ಫುಲ್ ರಿಯಾಕ್ಷನ್ಸ್ ವಾಚ್ ಮನ ನೋಡಿ, ಫುಲ್ ಗಾಬರಿ ಅಣ್ಣ. ಪ್ರ್ಯಾಂಕು ಪ್ರ್ಯಾಂಕು, ನಾನೇ ಮಾಡ್ತೀನಿ ನೋಡಿ. ನಮ್ಮ ಅಮ್ಮ ಯಾರಿಗೂ ಫೋನ್ ಗಿನ್ ಮಾಡ್ಬಿಡ್ತಾರೆ ಅನ್ಸುತ್ತೆ, ಮೇಲೆ ಹೋಗ್ಬಿಟ್ಟವ್ರೆ, ಕೆಳಗೆ ಬಂದಿಲ್ಲ ನಮ್ಮ ಅಪ್ಪ ಅಮ್ಮ. ಅಣ್ಣ ನೋಡಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟವ್ರು, ಇಲ್ವೇ ಇಲ್ಲ ಫೋಟೋ. ಓವರ್ ಆಕ್ಟಿಂಗ್ ಮಾಡ್ಬಿಡಕ್ಕೋ, ನಾನು ಹೇಳ್ದಷ್ಟೇ ಕಾಸು ಕೊಡೋದು, ಅದ್ರ ಮೇಲೆ ಐದು ಪ್ಲೇಸ್ ಕೊಡಲ್ಲ. ಆಯ್ತಾ? ಅವ್ರು ರಿಯಲ್ ಫೋಟೋ ಹೊಡಿತಾರೆ. ನಮ್ಮ ಮನೆ ಅಕ್ಕಪಕ್ಕ ಅವರೆಲ್ಲ ಫುಲ್ ಗಾಬರಿ ಆಗ್ಬಿಟ್ಟಿದ್ರು, ರಿಯಲ್ ಆಗಿ ಯಾರೋ ಬಂದು ಹೇಳ್ಕೊಂಡು ಹೋಗ್ತಾರೆ ಅಂತ. ನಮ್ಮ ಅಪ್ಪ ನಾಲ್ಕೇ ಡೇಟ್ ಹೊಡೆದ್ಬಿಟ್ರು, ನಮ್ಮ ಗಿರ್ಬಿಟ್ಟವ್ರು ನಾನು ಹಾಕ್ಕೊಂಡು ಎಲ್ಲೋ ಬಂದೇ ಇಲ್ಲ. ರೈಸ್ ಪ್ರ್ಯಾಂಕ್, ನಮಗೆ ಪ್ರ್ಯಾಂಕ್ ಹೋಗಿದ್ದು. ನಮ್ಮ ಅಪ್ಪ ಅಮ್ಮ ಕೆಳಗೆ ಬರ್ತಲ್ಲ, ನನ್ನ ಹೇಳ್ಕೊಂಡು ಹೋದ್ರು ಕೆಳಗೆ ಬಂದಿಲ್ಲ ನಮ್ಮ ಅಪ್ಪ ಅಮ್ಮ. ಏನು ಟಚ್ ಆಗಿಲ್ಲ, ಏನು ಟಚ್, ಎಲ್ಲಿ ಟಚ್ ಆಗಿದೆ? ಮುಂದೆ ತಾನೇ ಮಾಡ್ಕೋತಿದ್ದಾರೆ ಸರ್. ಈ ಕಡೆ ಟಚ್ ಆಯ್ತು ಸರ್, ಈ ಕಡೆ ಅವ್ರಿಗೆ ಬಂದ್ಬಿಟ್ರು ಅಡ್ಡ. ಸರಿ ಸರ್, ಸರಿ ಅಪ್ಪ, ನಾನು ಹೇಳೋದು ಕೇಳ್ರಿ ಬಬ್ಲು. ನಾನು ಹೇಳಿದ ಮತ್ತೆ ಇದು ಒದೆಗಳು ತಿಂತೆ ನನ್ನ ಕೈಯಿಂದ. ಹೋಗ್ಲಿ, ಏನೇ ಇಡಿಯೋ ನಮ್ಮ ಮೂತಿಗೆ ಹೋಗ್ಬಿಟ್ಟು. ಫಸ್ಟ್ ಆಲ್ ಏನು ಗೊತ್ತಿಲ್ಲ, ಇಲ್ಲ ಇಲ್ಲ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದ್ ನಿಮಿಷ. ಅಯ್ಯೋ ಬ್ಲಾಗ್ ಮಾಡ್ಬಿಡ್ತೀನಿ, ಒಂದ್ ನಿಮಿಷ ಇರಿ. ಏನಾಗಲ್ಲ, ಇಟ್ಕೊಳ್ರಿ, ಯಾರಾದ್ರು ವಿಡಿಯೋ ಇಡೀರೋ ಅಲ್ಲೇ, ಕರೆಕ್ಟ್ ಆಗಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಸರ್ ಆಚಾರ್ಯ ವಿಡಿಯೋ 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 ಪ್ರ್ಯಾಂಕ್ 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 ಇದೆ ಸರ್, ಬನ್ನಿ ಬನ್ನಿ. ಹಾಂ ಪ್ರ್ಯಾಂಕ್ ಇದೆ ಮಾಡಿ. ಸೊ ಆಚೆ ಬಂದ್ಬಿಟ್ಟೆ, ಅಲ್ಲಿ ಅವ್ರು ಮಾತಾಡ್ತವ್ರೆ, ಚಾನ್ಸ್ ಅಲ್ಲೇ ಕರೆ. ಆಯ್ತು ಮಾತಾಡೋಣ ಬರ್ರಿ ಒಳಗೆ. ಬಿಡೋಣ ಬಿಡೋಣ.
ಪದೇ ಪದೇ ಫೋನ್ ಬೇಡ, ಒಂದ್ ಸೆಕೆಂಡ್ ಸುಮ್ಮನೆ ಮೇಲೆ ಹೋಗಣ. ನಾವು ಸಂತೋಷವಾಗಿರೋದು ನಿನ್ನ ಸಮಾಧಾನ ಇಲ್ಲ. ಇವಾಗ ರಿವೀಲ್ ಮಾಡೋ ಸಮಯ ಫುಲ್ ನೆಕ್ಸ್ಟ್ ಲೆವೆಲ್ ಸೀರಿಯಸ್ ಆಗ್ಬಿಟ್ಟಿದೆ. ಸುಮ್ನರ ನೀವೇ ಮಾತಾಡ್ಕೊಂಡು ಏನ ಇಷ್ಟೆಲ್ಲ ಆದ್ರೂ ನಿಮ್ಗೊಂದ್ ಚೂರು ಬೇಜಾರಾಗ್ತಿಲ್ವೇನ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಸ್ವಲ್ಪ. ಬಸ್ ಮಾಡ್ರ ಮಾಡಿ ಮಾಡಿ ಬಸ್ ಮಾಡ್ರ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಅರೆ ನನಗೆ ಡೌಟ್ ಬಂತು ಕಣೋ, ಯಾಕೋ ಯಾಕಂದ್ರೆ ಇವ್ರು ನೋಡಿದ್ ಎಲ್ಲ ನೋಡ್ದಂಗೈತೆ ಡೌಟ್ ಬರ್ತಾ ಇತ್ತು. ಓಕೆ ಓಕೆ, ಕಾಮ್ ಡೌನ್ ಕಾಮ್ ಡೌನ್. ಅಮ್ಮ ಏರಿ ಎಲ್ಲ ನೋಡ್ಕೊಂಡು ಬೇಜಾರಾಗುತ್ತೆ. ನಾನೇ ನಾನೇ ಹೇಳಿದ ಪ್ಲಾನ್, ಒಂದೇ ಪ್ಲಾನ್ ಇದು. ನಾನೇ ಉತ್ತರ ಸಂತೋಷ. ನಿಮ್ ಆರೋಗ್ಯ ಸ್ಟೇಟಸ್ ತಗೊಂಡೆ ಫಸ್ಟ್ ಬಿಪಿ ಕ್ರೇಜಿ ಆಗಿತ್ತು ನನಗಂತೂ. ಬೇರೆಯವ್ರಾಗಿದ್ರೆ ಅಷ್ಟೊಂದು ನಾನು ಹಾಕೊಂಡು ಹೋಗ್ಬಿಟ್ಟಿರೋರು. ಅಯ್ಯೋ ಎದುರ್ತೀವ ನಾವು, ಆಕ್ಟಿಂಗ್ ಆಗಿರೋದಕ್ಕೆ ಉಳಿಸಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು, ಸೂಪರ್ ಆಗಿ ಮಾಡಿದೀರಾ, ಸೂಪರ್ ಆಗಿ ಮಾಡಿದೀರಾ, ಫುಲ್ ರಿಯಲ್ ರಿಯಲಿಸ್ಟಿಕ್. ವಿಡಿಯೋ ಮಾಡ್ತಾರಂತ ನಿಜ ತುಂಬಾ ಸಿಟ್ ಬಂತು. ಇದನ್ನ ಡಿಸಿಪ್ಲಿನ್ ಕಲ್ಸಿರೋದ ಇವ್ನಿಗೆ ಅಂತ ಮಾತ್ರ ರೀತಿ ಇಲ್ಲ. ಇವ್ನ ಯಾಕೆ ಹಿಂಗ್ ಬಿಹೇವ್ ಮಾಡ್ತಾ ಇಷ್ಟು ಲಾಗ್ ಮಾಡಿದ್ರು ಆಗ್ಬಿಟ್ಟು ನನಗೆ. ಆಯ್ತಾಯ್ತು, ಆರಾಮ ಕೂತ್ಕೊಳ್ಳಿ ಫಸ್ಟ್, ಆರಾಮ ಕೂತ್ಕೊಳ್ಳಿ, ಆಮೇಲೆ ರಿವ್ಯೂ ಕೇಳೋಣ. ಇನ್ನೂ ಸ್ವಲ್ಪ ಮಾಡೋಣ, ಅಮ್ಮ ಹಸ್ಬಿಡಿದ್ರು ಅದಕ್ಕೆ. ಅವಾಗ್ಲೇನೆ ಅವ್ರು ಚಿಕನ್ ರೆಜಿಸ್ಟ್ರೇಷನ್ ಮಾಡ್ತಾನೆ. ಏನ್ ಹೆಂಗಿತ್ತು ಈ ಸ್ವಲ್ಪ ಪರ್ಕೆಲ್ ಆಯ್ತು ಬಿಡ್ರಿ, ಇನ್ನೊಂದ್ ಸರಿ ಮಾಡಲ್ಲ. ಸರ್ ಆಕ್ಟಿಂಗ್ ಮೇ ರಾಮ ಸೀರಿಯಲ್ ಆಕ್ಟಿಂಗ್ ನಂಬುದ್ರಾ ನಮ್ಮ ಅಪ್ಪ ನನಗೆ ಹಬ್ಬ ಅಂತ ಹೊಡೆದ್ರು.
ಅಲ್ಲ ಪೊಲೀಸ್ ಅವ್ರು ಹೇಳ್ಕೊಂಡು ನನ್ನ ಅಪ್ಪ ಆರಾಮಾಗಿ 10 ನಿಮಿಷ ಬಿಟ್ಟು ಬಂದ್ರು ಕೆಳಗೆ. ನಿತೀಶ್ ಏನ್ ಡೌ ಮಾಡ್ದ ನಿತೀಶ್ ಅಪ್ಪ. ಗೈಸ್ ಇದೆಲ್ಲ ನಾವು ಮಾಡಿದ ಪ್ರ್ಯಾಂಕ್. ಸೊ ಯೂನಿಫಾರ್ಮ್ ಎಲ್ಲ ಫೇಕ್ ಇದೆ. ಸೊ ಇದು ಯಾವುದು ಒರಿಜಿನಲ್ ಪೊಲೀಸ್ ಅಲ್ಲ. ಸೊ ದಿಸ್ ಇಸ್ ಆಲ್ ಯೂನಿಫಾರ್ಮ್ ಅವರು ಆಕ್ಟರ್ಸ್ ಅಂಡ್ ದಿಸ್ ಇಸ್ ಆಲ್ ಇಟ್ ಇಸ್. ಆಮೇಲೆ ಅಷ್ಟೇ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕ್ಲಿಯರ್. ಹಲೋ ಸರ್, ನೀವು ಒಂದ್ಸರಿ ಹೇಳ್ಬಿಡಿ. ಎಸ್ ಆಫ್ ಕೋರ್ಸ್, ದಿಸ್ ಇಸ್ ಆಲ್ ಜಸ್ಟ್ ಪ್ರ್ಯಾಂಕ್. ಜಸ್ಟ್ ಬಾಡಿಗೆ ಯೂನಿಫಾರ್ಮ್, ಫನಿ ವಿಡಿಯೋ, ರೆಂಟ್ ಯೂನಿಫಾರ್ಮ್ ಅಷ್ಟೇ. ಒರಿಜಿನಲ್ ಪೊಲೀಸ್ ಯೂನಿಫಾರ್ಮ್ ಅಲ್ಲ, ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಅವ್ರು ಸರ್ ಒಂದ್ಸರಿ ನಿಂತ್ಕೊಳ್ಳಿ, ಅವ್ರು ಬಂದಾಗ ನಾನೊಂದ್ ಸೆಕೆಂಡ್ ಗಾಬರಿ ಆಗ್ಬಿಟ್ಟೆ. ಅಯ್ಯೋ ಎದುರ್ತೀವ ನಾವು. ನೋಡಿ ಮೂರ್ ಜನ ಹೆಂಗಿದಾರೆ ಅವ್ರ ಮುಂದೆ, ನಾನು ನೋಡಿ ಎಷ್ಟು ಅಂತೀನಿ ಇಷ್ಟೇ ಇಷ್ಟಂತೀನಿ. ಅಲ್ಲ ಮೇಡಮ್, ಇಲ್ಲಿ ನಾವು ಬರ್ತೀವಿ ಅಂದ್ರೆ ಅಕ್ಕಪಕ್ಕದವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ತಪ್ಪಾಗುತ್ತೆ. ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ, ಹೆಂಗಿತ್ತು ಪಪ್ಪ? ಅರ್ಧ ಟೆನ್ಷನ್ ಕೊಟ್ಬಿಟ್ರು, ಈಗ ನಾನು ತಲೆನೂ ಓಡ್ತಾ ಇಲ್ಲ, ಏನ್ ಮಾಡ್ಬೇಕು ಯಾರಿಗೆ ಹೇಳ್ಬೇಕು? ಅಪ್ಪ ಕೆಟ್ಟದಾಗೆಲ್ಲ ಬೈದ್ಬಿಟ್ರು ನನಗೆ, ನನ್ನ ಫೋನೇ ಹೊಡೆದಾಕ್ ಬಿಡೋರು ಇವತ್ತು. ನಮ್ಮ ಅಪ್ಪ ಅಮ್ಮ ಅಷ್ಟು ಸರಿ ನನ್ನ ಫೋನ್ ಹೇಳ್ದಾಕವ್ರೆ. ಇದೇ ಅನ್ಕೊಂಡಿಲ್ವಾ ಸುಳ್ಳು ಅಂತ ಗೊತ್ತಾಗೋಯ್ತಾ ನಿಮಗೆ? ಹೆಂಗೆ ಪ್ರ್ಯಾಂಕ್ ಅಂತ ಗೊತ್ತಾಗೋಯ್ತಾ? ಓ ಪಾಮ್, ಸೊ ಫೈನಲ್ ವ್ಲಾಗ್ನ ಎಂಡ್ ಮಾಡುವ ಸಮಯ. ಎಷ್ಟು ದೊಡ್ಡ ರಿಸ್ಕ್ ತೊಗೊಂಡು ಈ ವಿಷಯ ಈ ಪ್ರ್ಯಾಂಕ್ನ ಮಾಡಿದ್ದೀನಿ ನನಗೆ ಗೊತ್ತು. ಸೊ ಇದು ನಿಮಗೆಲ್ಲ ನಾನು ಇದ್ರದ್ದು ಬ್ಯಾಕ್ ಎಂಡ್ ಏನೇನು ವರ್ಕ್ ಮಾಡಿದ್ರು ನಿಮ್ಗೆ ನಾಳೆ ವ್ಲಾಗಲ್ಲಿ ಬರುತ್ತೆ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ಇನ್ನು ಯಾವ್ಯಾವ ಪ್ರ್ಯಾಂಕ್ ಮಾಡ್ಬೋದು, ಯಾರ್ಯಾರ ಮೇಲೆ ಪ್ರ್ಯಾಂಕ್ ಮಾಡ್ಬೋದು ಹೇಳಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರೀಚ್ ಇನ್ ಡಿಫ್ರೆಂಟ್ ಲೆವೆಲ್. ಸೊ ಯಾ, ಥ್ಯಾಂಕ್ ಯು ಸೊ ಮಚ್, ಲಾಟ್ಸ್ ಆಫ್ ಲವ್. ಈ ವ್ಲಾಗ್ನ 0 to 10 ರೇಟ್ ಮಾಡಿ, ಅಂದರೆ ಎಷ್ಟು ಪರ್ಸೆಂಟ್ ನಿಮ್ಗೆ ಇಷ್ಟ ಆಯಿತು, 1, 2, 3, 4, 5, 6, 7, 8, 9, 10 ರೇಟಿಂಗ್ ನೋಡಿ ನಾನು ನೆಕ್ಸ್ಟ್ ಪ್ರ್ಯಾಂಕ್ನ ಕಂಟಿನ್ಯೂ ಮಾಡ್ಬೇಕಂತ ಡಿಸೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್.